तस्मै श्री सद्गुरु महायोगिनि रूपरहितं सा योगीश्वर वीरधन्मज माता की जय। మాన్యులైన శరణ్ ప్రకాష్ పాటిల్ గారికి, మా ప్రియతమ తిప్పన్న పౌర్ గారికి, తర్వాత భీమన్న సాలే గారికి ప్రత్యేకమైన నమస్కారం. ఇక ఈ వేదిక మీద మాతాజీ వాళ్ళు, సత్యమ్మ గారు, తర్వాత జయ శ్రీమాతమ్మ గారు, అమీనా బేగం గారు, అందరికి కూడా నమస్కారాలు. ఈ చుట్టుపక్కల గ్రామంకి, గ్రామంలో వచ్చిన గౌరవనీయులైన మాన్యులైన అందరికీ కూడా నమస్కారాలు. ఈరోజు అమ్మగారి యొక్క ద్వితీయ వార్షికోత్సవ సమారంభ ఆరంభాగైతే 3 దిన కార్యక్రమ నిర్ణయం మాడిదురు నమ్మ ట్రస్ట్ వారు. అయితే 16 తారీఖు అమ్మోరిది ఆరాధనోత్సవం ముగింపాగ్తదా. ಈ ಸಂದರ್ಭದಲ್ಲಿ ಎಲ್ಲರೂ ಬಂದಿದ್ದರು, ಭಕ್ತರೆಲ್ಲ ಬಂದಿದ್ದರು, ಎಲ್ಲರೂ ಬಂದಿದ್ದರು. ಅವರೆಲ್ಲ ಬಂದ ಮೇಲೆ ನಮಗೆ ಸಂತೋಷ ಆಗಿದ. ಅಮ್ಮಗಾರಿ ಪವಾಡ ಬಗ್ಗೆ ಹೇಳಲಿಕ್ಕೆ ಈ ಟೈಮೇ ಸಾಲಂಗ. ಅವರು ಎಷ್ಟೋ ಹೇಳಿದ್ರು, ಅಮ್ಮವ್ರು 30 ವರ್ಷದಿಂದ ಅವ್ರ ಪಾದಸೇವ, ಅವ್ರ ಸಮೀಪಿದ್ದು ಎಷ್ಟೋ ಮಹಿಮೆಗಳು ಹೇಳಿದರು, ಎಷ್ಟೋ ಹೇಳಿದರು, ಅವೆಲ್ಲ ಹೇಳಲಿಕ್ಕೆ ಕೂಡ ಟೈಮ್ ಸಾಲಂಗಿಲ್ಲ, ಎಲ್ಲ ಟೈಮ್ ಆಗಿದ. ಅದೇ ನಾವು ಒಂದ್ಸಾರಿ ಅಮ್ಮ ಕೇಳಿ, ಅಮ್ಮ ಒಂದ್ಸಾರಿ ಅಮ್ಮ ಅಂದಾರ, ಅಮ್ಮವರು 73 ಸಂವತ್ಸರದಲ್ಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿ ಒಂದು ರೂಮ್ನಲ್ಲಿ ಎಲ್ಲ ಪ್ಯಾಕ್ ಮಾಡಿಕೊಂಡಿದ್ದಾರೆ. ಧ್ಯಾನ ಏನು ಗಾಳಿ ಇಲ್ಲ, ಏನಿಲ್ಲ, ಆ ಪ್ರಕಾರ ಪ್ಯಾಕ್ ಮಾಡಿದರು. ಇದು ಅವಾಗ ಆ ಟೈಮ್ದಾಗ ಟ್ರಸ್ಟ್ ಅವ್ರಿಗೆಲ್ಲ ಅಮ್ಮ ಹೇಳಿದರು, ಈ ಏನಮ್ಮ ಎಲ್ಲ ಎಲ್ಲ ಪ್ಯಾಕ್ ಮಾಡ್ಕೊಂಡು ಕುಂತ್ರಿ, ಹಂಗೆ ಖಾಲಿ ಇಲ್ಲ, ಅಸಲೇ ಏನೂ ಇಲ್ಲ, ಈಗ ಏನಿಲ್ಲ, ಈಗ ಮಳೆ ಖಾಲಿಗಳು ಇಲ್ಲ, ಹಿಂಗೆ ಪ್ಯಾಕ್ ಮಾಡ್ಕೊಂಡು ಹಂಗಮ್ಮ ಸೊಪ್ಪಲ್ಲ. ಭಗವಂತ ನನ್ನ ಅಲ್ಲಿ ಏನು ಮಾಡೋಂಗಿಲ್ಲ, ನಾವು ಬರಾ ಶಿವರಾತ್ರಿ ದರ್ಶನಕ್ಕೆ ಇರ್ತೀನಿ, ನೀವು ನಿಶ್ಚಿಂತವಾಗಿ ಇರ್ರಿ ಅನ್ನಿ ಜಿಪ್ಪಿ ಎಲ್ಲರೂ ಕೇಳಿದರು. ಅವರು ರಾಮರೆಡ್ಡಿ ಪಟ್ಟೆವರು, ಅವರು ಅಪ್ಪ ಕಮಿಟಿದವರು ಎಲ್ಲರೂ ಕೂಡ ಸಮಾಧಾನ ಪಡ್ಕೊಂಡು ಇದ್ದಾರೆ, ಪ್ಯಾಕ್ ಆಗ್ಯದ. ಈಗ ಆ ಸಮಯದಲ್ಲಿ ಅಮ್ಮದಲ್ಲಿ ಕುಂತಾಗ ಶಂಕರ ಪ್ರತ್ಯಕ್ಷ ಆಗ್ಯನ, ಶಂಕರ ಪ್ರತ್ಯಕ್ಷ ಆಗ್ಯಾರಂಟ. ಅಮ್ಮವರು ತೋರಿಸಿದ್ರು, ಈ ಕಟ್ಟಮಾಲ ನಾವು ಕುಂತೀನಿ ಶಿವಯ್ಯ, ಶಂಕರು ಪ್ರತ್ಯಕ್ಷ ಆಗ್ಯಾರ. ಪ್ರತ್ಯಕ್ಷ ಆದರೆ ಅಮ್ಮ ನಿಮ್ಗೆ ಏನು ಬೇಕು, ಇಂಥ ಕಠಿಣವಾಗಿ ನೀವು ನಿರ್ಣಯ ತಗೊಂಡಾವ ಅಂತ ಶಂಕರು ಕೇಳ್ಯಾರಂಟ. ಕೇಳಿದ ಮೇಲೆ ಅಮ್ಮ ಏನಂದಾರಂಟ, ಶಂಕರ ನಿಂಬಲ್ಲಿ ಇದ್ದುದೇನು, ನಮ್ಮ ಕೊಡೇದೇನು. ಈಗ ಶಂಕರ ಪ್ರತ್ಯಕ್ಷವಾಗಿದೆ, ಅಂದರೂ ಕೂಡ ಭಕ್ತರಂತ ಕೂಡ ಏನೇನೋ ಏನೇನೋ ಕೋರ್ಕೊಂಡಾರ. ಅಮ್ಮವ್ರು ಏನನ್ನಿಲ್ಲ, ನಿಂಬಲ್ಲಿ ಇದ್ದುದೇನು ಶಂಕರ, ನಮ್ಮ ಕೊಡೇದೇನು ನೀವು ಅಂತಾರೆ. ಅಂದಮೇಲೆ ಶಂಕರರು ನಿಶ್ಚೇಷ್ಟಾಗ್ಯಾರ, ಅಮ್ಮ ಹೆಂಗಮ್ಮ ನಾವು ಕೊಡಬೇಕಂತ, ನಾವು ದೇವರಿದ್ದೀನಿ ಕೊಡಬೇಕಮ್ಮ ಅಂದ. ನೀವು ಕೊಡೇದಿ ಉದ್ದೇಶಿದ್ರೆ ಬಂದು ಭಕ್ತರನ್ನೆಲ್ಲ ನೋಡ್ಕೋ ಅಂತ ಅಮ್ಮವರೇ ಸ್ವತಃ ಹೇಳಿದ್ರು. ಅಂತೆ ಇದು ಯಾಕಂತೆ ಅಮ್ಮವ್ರ ಯಾಕ ಪವಾಡ ಹೆಂಗಾದ ಅನ್ನೋದು ಒಂದು ತಿಳ್ಕೊಂಡ್ಬೇಕು. ಎಷ್ಟು ಆವ ಅವೆಲ್ಲ ಮಹಿಮೆಗಳು ಅಮ್ಮವರು ಸಾಕಷ್ಟು ತೋರಿಸಿದ್ರು. ಅದು ಒಂದು ಅಮ್ಮವರು ಶಂಕರು ಆ ವಿಧಂಗೆ ಅಂತ ತಾಯಿವಾಗಿರಂತ. ಆ ರೀತಿ ಶಂಕರು ಯಾವಾಗ ಕೂಡ ಅಮ್ಮವರು ಈ ಶಿವಾಲಯ ನಿಂಚಿ ಅಮ್ಮವ್ರ ರೂಮ್ದಾಗಿದ್ದ ರೋಜು ಅಮ್ಮವರು ರಾತ್ರಿ ತಿರುಗಾಡ್ತೇವೆ, ಶಂಕರು ಅಮ್ಮನೆಂಟದಿ ತಿರುಗಾಡ್ತಾ ಇದ್ದಾರಂತ. ಕಾನೇ ಅಮ್ಮ ಏನು ಮಾತಾಡಿಲ್ಲ. ಆ ತರ್ವಾತ ಕಾಲಕ್ರಮೇಣ ಅಮ್ಮವರು ಒಂದ್ಸಾರಿ ಕರೀಮನಗರ ಆಸನಕ್ಕೆ ಇನ್ನೂ 10 ದಿನ ಹೋಗಬೇಕು, ಬಾಲಕೃಷ್ಣ ಬಂದು ಬಾಲ ಕರ್ಕೊಂಡು ಹೋಗ್ಬೇಕಾದ್ರೆ ಅಮ್ಮವ್ರು ಫೋನ್ ಮಾಡಿಸಿದ್ರು. ಆ ಸಮಯದಲ್ಲಿ ನಿಮ್ಗೆ ಏನು ಬೇಕು ಶಿವಯ್ಯ, ಅಮ್ಮ ನಮಗೇನು ಬೇಕಾಗಿಲ್ಲ, ಅಮ್ಮವರು ಪಾದಕ್ಕೆ ಇದ್ದಾಗ ಇಂಕಾ ಮಲ್ಲಿ ಮತ್ತು ನಮಗೇನು ಬೇಕಾಗ್ತದೆ, ಏನು ಬೇಕಾಗಿಲ್ಲ, ಅದು ಏನು ಕೇಳ್ತಾವೆ ಕೇಳ್ಕೊ ಅಂತ. ಆಯ್ತಾ ಅಮ್ಮ ಈ ಯಾಕ ಶರೀರನ ಬಿಟ್ಟಿನ ಮೇಲೆ, ಈ ಶರೀರ ಬಿಟ್ಟಿನ ಮೇಲೆ ಎಲ್ಲಿಗೆ ಹೋಗ್ತಾರ ಅಂತ ಹೇಳ್ತಾ, ಅಮ್ಮ ಕೈಲಾಸಕ್ಕೆ ಹೋಗ್ತೀರಾ, ಮಳೆ ವೈಕುಂಠ ಹೋಗ್ತೀರಾ ಅಂತ ಕೇಳಿ.
ಕೇಳಿದ ಮೇಲೆ ಅಮ್ಮೋದೇ ಅಂತ ನಕ್ಕುಂಟ ಅಮ್ಮ ಆಯ್ನ ಈ ಶರೀರ ಮಿಟ್ಟಿ ಮೇಲೆ ಕೈಲಾಸ ಎಲ್ಲಿ ಇಲ್ಲ ವೈಕುಂಠ ಎಲ್ಲಿ ಇಲ್ಲ ಎಲ್ಲ ಈ ಭೂಮಿ ಮೇಲೇನೆ ಈ ಭೂಮಿ ಮೇಲೇನೆ ಸುಖ ಸಂತೋಷದಾಗ ಇತ್ತೆ ಅದೇ ವೈಕುಂಠ ಈಗ ಕೈಲಾಸ ಹೋಗಬೇಕು ಅಂತ ಯಾರು ಮನಸ್ಸು ನೀನು निरामय कैलास प्रति भूमि मीदने भूमि मेलने उद्धार आगु इंक वेरे लोक इलाकदे आगे ना अम्मे अम्मीर अदाग नर मल्ली अच्छे तावी हे ना ना भूम्याकाश तुम भूम्याकाश तुम इतनी ना ಈ ಗುಡಿವಳಗ ಇತ್ತೀನಿ ಎಲ್ಲ ಇತ್ತೀನಿ ಎಲ್ಲ ಕಡೆ ಇತ್ತೀನಿ ಈ ಭಕ್ತರು ನನ್ನ ಧ್ಯಾನ ಮಾಡ್ತಾರೋ ಈ ಭಕ್ತರು ನನ್ನ ನೆನೆಸ್ತಾರೋ ಅವರ ಎದುರುಗ ಪ್ರತ್ಯಕ್ಷವಾಗಿ ಅವರಿಗೆ ಏನೇನು ಕಷ್ಟ ಇರುತ್ತೋ ಅದನ್ನ ನೋಡ್ತೀನಿ ಸರ್ವತ ಅಮ್ಮೋರು ಇಂಕಾ ಒಂದು ತಿಂಗಳ ನಿಂಚಿ ನಾವು ಹೋಗ್ತೀನಿ ನಾವು ಲಿಂಗದಾಗೆ ಕೂರ್ತೀನಿ ಲಿಂಗದಾಗೆ ಕೂರ್ತೀನಿ ಖಂಡಿತವಾಗಿ ಹೇಳ್ತಾ ಇದ್ದಾರೆ ದಿನ ದಿನ ಹೋಗಬೇಕು ಹೋಗಬೇಕು ಲಿಂಗದಾಗೆ ಕೂರಬೇಕು ಅಂತ ಇದ್ದಾರೆ ಈಗ ಕೆಲಸ ನಡೆದಾದ ಕೋಟಿಲಿಂಗದ ಇದು ಯಾರು ಮಾಡ್ತಾರೋ ಈ ಆಶ್ರಮ ಯಾರು ನೋಡ್ತಾರೋ ಅಮ್ಮೋರು ಇಲ್ಲ ಅಂತ ಮಾಡ್ಲಿಕ್ಕೆ ಯಾರಿಗೆ ಶಕ್ತ ಅದ ಏನಾದ ಇಂಕಾ 2 ವರ್ಷ ಇರಮ್ಮ ಇಂಕೊಂದು 2 ವರ್ಷ ಇದು ಕಂಪ್ಲೀಟ್ ಆಗ್ಲಿ ಆಮೇಲೆ ಏನನ್ನ ಅನಿ ಅಂದಿನ ಅಂದ ಮೇಲೆ ಅಮ್ಮೋರು ಏನಂದರು ನಾವು ಇಲ್ಲಿ ಹೋಗಲ್ಲ ನಾನು ನಾವು ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ನಾವು ಇಲ್ಲಿ ಹೋಗಲ್ಲ ಈಗ ಬರ ಸಮಯ ಹಂಗಿತ್ತದಂತೆ ಕಾಲ ಪಾಪಕಾಲ ಸಮೀಪ ಬಂದದ ಈಗ ಯಾರು ಯಾರು ಮಾತ ನಮ್ಮ ಮಾತ ಕೂಡ ನಾವು ನಮ್ಮ ನಾವು ಇದ್ದರೆ ನಮ್ಮ ಮಾತ ಕೂಡ ಕೇಳಂಗಿಲ್ಲ ಯಾರು ಮಾತ ಯಾರು ಕೇಳಂಗಿಲ್ಲ ಅಂಗ ಪರಿಸ್ಥಿತಿ ಬರ್ತದ ಈಗ ಎಲ್ಲ ವಿಷಗಾಲಿ ಬರ್ತದ ಎಲ್ಲ ಸ್ವಲ್ಪ ಮಂದಿ ನಾಶನ ಹೋಗ್ತಾರ ನಾಶನ ಆಗ್ತಾರ ಆಮೇಲೆ ಯುದ್ಧ ಬಂದೇ ಬರ್ತದ ಯುದ್ಧ ಬಂದೇ ಬತ್ತು ಎಲ್ಲ ಹೋಗಿ ಬಿಡ್ತದ ಆಮೇಲೆ ಯುದ್ಧ ಆಗು ನಂತರ ಮತ್ತೆ ಅಮ್ಮೋರು ಹೋಗಿ ಮತ್ತೆ ಬರಬೇಕಮ್ಮ ಮಳ್ಳಂತೆ ಯುದ್ಧ ಬಂದ ಮೇಲೆ ಭಗವಂತನ ಅವತಾರ ಹೊರಗೆ ಬರ್ತದ ಅಮ್ಮ ಯುದ್ಧ ಆಗು ನಂತರ ಯುದ್ಧ ಬಂದೇ ಬರ್ತದ ಯಾರು ನಿಂದರಿಸಲಿಕ್ಕೆ ಆಗಂಗಿಲ್ಲ ಎಷ್ಟು ಸಮಯ ತಗೊಂಡಿಲ್ಲ ಒಂದೇ ನಿಮಿಷದಾಗ ಯುದ್ಧ ಬಂದು ಎಲ್ಲ ಪ್ರಪಂಚ ಎಲ್ಲ 75% ನಾಶನ ಆಗ್ತದ ಯಾರು ಭಕ್ತರು ಇರ್ತಾರೋ ಆ ಭಕ್ತನ ದೇವರು ಕಾಯ್ತಾನ ಹಿಂಗ ಆಗ್ತದ ಆ ಯುದ್ಧನ ನಂತರ ವರ್ಗ ಬರ್ತದೆ ದೇವರು ಅಂತ ಹೇಳಿ ಅಮ್ಮೋರು ಇಷ್ಟ ಅಂತಾರೆ ಇಷ್ಟು ಬಂದ್ರೆ ನಮ್ಮ ಧೈರ್ಯ ಬರ್ತದೆ ಅದೇ ಇಂಕೊಕ ಬಿಂದು ವಿಷಯ ನಮ್ಮಲ್ಲಿ ಬಿಡ್ರಿ ನಾವು ಹೇಳಿದ್ರೆ ಅಮ್ಮಕ್ಕೆ ನಮ್ಗೆ ಏನೇನು ಮಾಡ್ತಾರೆ ಈಗ 4 ದಿವಸ ಮುಂಚೆನ ಈ ಶರೀರನ್ನೇ ರಚಿಸಬೇಕು ಅಮ್ಮ ಇಲ್ಲಂತೇ ಅಮ್ಮ ಇಲ್ಲಂತೇ ನೀನು 30 ವರ್ಷ ನಿಂಚಿ ಅಮ್ಮ ಸಮೀಪನೇ ಇದ್ದು ನಮ್ಮ ತಡಕೊಳ್ಳಲಿಕ್ಕೆ ಆಗಂಗಿಲ್ಲ ಅಮ್ಮ ನಮ್ಮ ತಡಕೊಳ್ಳಲಿಕ್ಕೆ ಆಗಂಗಿಲ್ಲ ನಾವು ಬಿಡು ತಡಕೊಳ್ಳಲಿಕ್ಕೆ ಆಗಂಗಿಲ್ಲ ನಾವು ಶರೀರ ಬಿಡಬೇಕನೆ ಶರೀರ ಬಿಡಬೇಕು ಅಂತ ಹೇಳಿ ನಿರ್ಣಯ ಮಾಡ್ಕೊಂಡೆ ಮಾಡ್ಕೊಂಡ ಮೇಲೆ ಅಯ್ತೇ ಅಮ್ಮ ಏನನ್ನ ಆದೇಶ ಕೊಟ್ಟಿದ್ರು ನೀವು ಎಲ್ಲರನ್ನೂ ಕಳಿಸಿ ನೀವು ಒಬ್ಬರೇ ಇದ್ದು ಕೂಡ್ರಿ ನೀವು ಕೂಡ್ರೆ ಅವಾಗ ನಿಮ್ಗೆ ಗೊತ್ತಾಗ್ತದ ಅಂತ ಹೇಳಿ ಅಮ್ಮವರು ಅಮ್ಮವರು ಅಂತಾರೆ ಅಂದ ಮೇಲೆ 4 ದಿನಸ ಏನು ಮಾಡೀನಿ ಎಲ್ಲರನ್ನೂ ಕಳಿಸ್ಯಾನ ನೀವೆಲ್ಲರೂ ಹೋಗ್ರಿ ನಾವು ಆಮೇಲೆ ಬರ್ತೇನೆ ಅಂತ ಹೇಳಿ ಗುಂಡಿ ಹಾಕ್ಕೊಂಡಾನ ಗುಂಡಿ ಹಾಕ್ಕೊಂಡ ಮೇಲೆ ಅಮ್ಮ ಇರೋ ರೂಮ್ದಾಗ ಹೋಗಿ ಅಲ್ಲಿ ನಲ್ಲದಾಗ ಸ್ವಲ್ಪ ಕೆಳಪಟ್ಟಿ ಗಿಟ್ಟಿ ಎಲ್ಲ ಇರ್ತವೆ ಅವೆಲ್ಲ ಸ್ವಚ್ಛ ಮಾಡಬೇಕಂತ ಮಾಡ್ತಾ ಇದ್ವಿ ಮಾಡ್ತಾ ಇದ್ದೆ ಇದು ಏನಂತಾರೆ ನಮಗೆ ಗೊತ್ತಿಲ್ಲ ಬಲ್ಲಿನ ಏಮಂತಾರೆ ಆ ಬಲ್ಲಿ ವಿಪರೀತಂಗೆ ಅರಿಸ್ತೂ ಉನ್ನದ ಬಲ್ಲಿ ಅಮ್ಮ ಎಂದಕ್ಕೆ ಅಟ್ಟರಿಸ್ತುನ್ನಾನು ಏಮೈಂದ ನೀವು ನೀಕೇಮನ್ನ ಅಮ್ಮ ದರ್ಶನ ಇಚ್ಚಿನಾರಾ ಅಂತ ಅಂತೀನಿ ಅಂತೇ ಕೂಡ ಇಂಕಾ ಜೋರುಗಾ ಶಬ್ದ ಮಾಡ್ತಾ ಇದ್ದಾರೆ ಅವಾಗ ಸ್ವಲ್ಪ ಸಮಯಕ್ಕೆ ಅಮ್ಮೋರು ಪಾದಕ ಸಪ್ಪುಡಾಗಿದ್ದಾರೆ ಉಚ್ಚು ಹೊರಗೆ ಬಂದು ಅಲ್ಲಿ ನಿಂತಾರೆ ಅಮ್ಮೋರು ಮಹಾಮಂದಿರದಲ್ಲಿ ನಿಂತು ದರ್ಶನ ಕೊಟ್ಟಿದ್ರು ದರ್ಶನ ಕೊಟ್ಟ ಮೇಲೆ ಅಮ್ಮೋರು ದರ್ಶನ ಕೊಟ್ಟರು ಈಗ ನಾವು ಸಾಯಬಾರದು
the younger nuts to be cool. Younger nuts to be cool. I'm going to play the cooking. అమ్మగారు వర్గభర్తిని అన్నారు కదా, అది కూడా కరాక్తదా? అది అన్నం ఏ టైం తగ్గదు? ఎర్ర సావరి 24 కార్తీక మాసదల్లి భగవంత అవతార ఈ భూమి మేలే, ఈ భూమి మేలే బర్తదా? వత్తు ఎల్లరికి రక్షణ ఆగ్తదా? బసవాది శరణులు ఎల్ల బరోరార? అల్లమ ప్రభు అత్త మహాదేవి బిట్టి ఎల్లరూ ఎల్లర అవతారకు బందిదరు నాయన, ఎల్లరూ బిట్టకు బర్తారా? ఎల్లరూ కూడి ఈ ధర్మ నిలుస్తారా? ప్రపంచ శాంతి ఆగ్తదా? ప్రపంచ ఆశ శాంతి ఆగ్తదా? పాపాత్ములకు పోతారా? పుణ్యాత్మ దేవుడు కాయతానా? ఈ అయ్యి కాదు, నువ్వు ధైర్యం దేవుడు, నేను వెళ్ళే పోగల నీ ధైర్యదిందు అని అమ్మాయి వెళ్ళేది వెళ్ళి నా ఊరికి తినేస్తే మామీని ఇది డెవలప్మెంట్ మాటలే, ఏది మాటలే, గురువుని ఆజ్ఞ ఉండు పాలన మాడబోకని నా బందిని. ఎల్లరూ భక్తులెల్ల భక్తులెల్ల సహకార కొట్టు భక్తిదింద ఉద్యోగులు ఉందరు ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಟ್ರಸ್ಟವರು ಟ್ರಸ್ಟ್ದವರೆಲ್ಲ ಒಳ್ಳೆಯವರಾರ, ಎಲ್ಲರೂ ಭಕ್ತಿ ಇದ್ದವರಾರ, ಎಲ್ಲರೂ ಸಹಕಾರ ಕೊಡ್ತಾ ಇರ್ತಾರೆ. ಎಲ್ಲರೂ ಈ ಇದೆ ಈಗ ಮನ ಶರಣ್ ಪ್ರಕಾಶ್ ಪಾಟೀಲ್ರು ಕೂಡ ಆಶ್ರಮದ ಸೇವೆ ಮಾಡಿದರು. ಈಗ ರಾಜಕುಮಾರ್ ಪಾಟೀಲ್ರು ಕೂಡ ಮಾಡ್ತಾ ಇದ್ದಾರೆ, ಎಲ್ಲರೂ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಎಲ್ಲರ ಈ ಆಶ್ರಮ ಇದು ಎಲ್ಲರದ ಆಶ್ರಮ, ಯಾವ ಒಬ್ಬರದಿಲ್ಲ, ಎಲ್ಲರದ್ದು ಇದೆ ಅಲ್ಲಿ ನಡೆಸಬೇಕು. ಅಮ್ಮವ್ರ ಪವರ್ ಹಂಗದ, ಅವ್ರ ಶಕ್ತಿ ಇಲ್ಲಿವರೆಗೂ ಅಮ್ಮ ಹಿಂಗೆ ಮಾಡ್ತಾರ ಹಿಂಗೆ ಮಾಡ್ತಾರ ಹಿಂಗೆ ಪವರ್ ಅದ ಎಲ್ಲರೂ ಅನ್ಕೊಂಡಿದ್ವಿ. ಅಸಲ ಅಮ್ಮ ಯೊಕ್ಕ ಮಹಿಮ ಅಂತ ಗೊತ್ತೇ ಆಗಲ್ಲ ಅಲ್ಲಿ ಜಗತ್ತಿಗೆ. ಅಮ್ಮವ್ರು 24 ನಿಂಚಿ ಎಲ್ಲರೂ ಬಸವಾದ ಶರಣರು ಬಂದಾಗ ಹ್ಯಾಂಗ ಆಗ್ತದೋ ಗುತ್ತೆ ಹಂಗೆ ಆಗ್ತದೋ ಏನಾಗ್ತದೋ ಅಮ್ಮವ್ರ ಮಹಿಮ ಅವರೆಲ್ಲ ಗುರುಗೋಪ್ಯಂಬರು. ಆ ಗುರುಗೋಪ್ಯಂಬರು ತಿಳಿಯಂಗ ವಸತಿ, ఆ గురు గోప్యములు తెలియని ఎవరి ఆయన యొక్క గురు ఆయన యొక్క మహిమ గుర్తాగల్ అవురు హేళల అమ్మవారు నన్ను మహిమ హింగద నా విధంగా ఇదంగద. ఒబ్బరేమో దత్తాత్రేయ అవుతారంటారు, ఒబ్బరేమో అమ్మనే ఆదిశక్తి అవుతారంట, ఎవరు ఒందొందు శబ్ద ఒందొందు భావన కింద ఎలా హేళ్తా ఇస్తార అని అమ్మవారు. ఈ క్షేత్ర ಈ ಬರಾಕಾಲದಾಗ ಹೆಂಗಾಗ್ತದಂದು ಮಹಾಕ್ಷೇತ್ರ ಆಗ್ತದ. ಅಮ್ಮವರು ತಿರುಪತಿಗನ್ನ ಹೆಚ್ಚಾಗ್ತದ. ಈಗ ಅಮ್ಮವರು 40 ವರ್ಷ ಕೆಳಗನೇ ಹೇಳಿದ್ವಿ, ಏನು ತಿರುಪತಿಗೆ ದಾರಿ ಹೋಗಂಗ ಆಗ್ತದ ಮಳೆ ಬಂದು. 40 ವರ್ಷ ಕೆಳಗನೇ ಅಮ್ಮ ಹೇಳಿದ್ರು. ಅದಾದ ನಂತರ ದೇವರು ಇಲ್ಲೇ ಪ್ರಕಾಶ ಆಗ್ತದ, ಇದು ದೊಡ್ಡ ಕ್ಷೇತ್ರ ಆಗ್ತದ. ಇಡೀ ಪ್ರಪಂಚಕ್ಕೆಲ್ಲ ಕೂಡ ಇದು ದಾರಿ ತೋರಿಸಲಿಕ್ಕೆ ಅಮ್ಮವ್ರಿಗೆ ಶಕ್ತ ಅದ, ಅದು ಆಗ್ತದ. ಈಗ ಶರಣರೆಲ್ಲ ಬರೋರಾರ, ಅದು ಕೂಡ ಯಾರು ನಂಬಿಕೆ ಇರಲಿ ಅಂದರೆ ಅಮ್ಮವರು ನಮ್ಮ ಮನದಲ್ಲಿ ಏನೇನು ಭಾವನೆ ಹುಟ್ಟಿಸ್ಯಾರು ಅದೆಲ್ಲ ನಾವು ಅಮ್ಮವ್ರು ಕಾಲ ಎಷ್ಟೋ ಮಂದಿ ಕೇಳಿದರು. ಒಬ್ಬರು ಜಡಕ್ ಮುಚ್ಚೇವನೆ ಬಂದಿದ್ದರು, ಬಂದು ಅದು ಲಿಂಗಸೂರ ಆಶ್ರಮನೇ ಒಂದು ಅವರು 2050 ಏಕರ್ ಮೇಲೆ ಅಮ್ಮವ್ರ ಹೆಸರು ಮೇಲೆ ಬರೆಸಿ ಆಶ್ರಮ ಮಾಡಿದರು. ಅವ್ರು ಕೇಳಿದ್ರು ಅಮ್ಮವರು, ಏ ಜಡಪ್ಪ ಅಮ್ಮನೇ ನಮ್ಮ ಆಶ್ರಮ ಅಲ್ಲ, ಇದೆಲ್ಲ ತಗೋಬೇಕು, ನಮ್ಮ ಕಾಸ್ತಿ ಏನು ಬೇಕಾಗಿಲ್ಲ ಅಂತ ಏದಮ್ಮ ಅಮ್ಮ ಐತೇನೆ ರಕ್ಷಣೆ ಮಾಡ್ತಾನೆ ಅಮ್ಮವ್ರ ಹೆಸರ ಮೇಲೆ ಅವ್ರು ರಿಜಿಸ್ಟ್ರೇಷನ್ ಮಾಡ್ಯಾರ ಅನ್ನಮಾಟ ಲಿಂಗಸೂರ ಆಶ್ರಮ. ಈಗ ಅದಂತ ಏನೇನು ಮಾಡಬೇಕಂದ್ರೆ ಎಷ್ಟೋ ಒಂದು ಸ್ವಲ್ಪ ಮಂದಿ ಪ್ರಯತ್ನ ಮಾಡ್ತಾರೆ ಗಣಿ, ಅಮ್ಮವರೆಲ್ಲ ಇದಕ್ಕೆ ಟ್ರಸ್ಟ್ ಮಾಡಿದ್ರು ರಕ್ಷಣೆ ಮಾಡಿದ್ದಾರೆ ಅನ್ನಮಾಟ. ಈಗ ಅಮ್ಮವ್ರಿಗೆ ಏನು ಬೇಕಾಗಿಲ್ಲ. ಅವಾಗ ಯಡಿಯೂರಪ್ಪರು ಬಂದು ನಾವು 500 ಕೊಟ್ಟು ನಮ್ಮ ಇದೆಲ್ಲ ಡೆವಲಪ್ಮೆಂಟ್ ಮಾಡ್ತೀನಿ, ಇದೆಲ್ಲ ಡೆವಲಪ್ಮೆಂಟ್ ಆಗಿಲ್ಲ, ನೀವು 500 ಕೋಟಿ ಕೊಟ್ಟೇನು ಬೇಡ, ನೀವು ಡೆವಲಪ್ಮೆಂಟ್ ಬೇಡ, ನೀವೆಲ್ಲ ನಿಮ್ಮ ಗೌರವಕ್ಕೆ ತಿಳಿದಾಗಬೇಕು ಹೋಗಿ ಅಂತಾರೆ. ಈಗ ಒಬ್ಬರು 500 ಕೊಡ್ತೀನಮ್ಮ ಬ್ಯಾಂಕಲ್ಲಿ ಡೆಲ್ಲಿ ಹೆಚ್ಚು ಬಂದಿವಿ ನಮ್ಮ ಬಸವರಾಜ್ ಗೌಡ ಕೂತಾಗ ಅವರೆಲ್ಲ ಹೈದರಾಬಾದ್ ಇದೆಲ್ಲ ಕರ್ಕೊಂಡು ಹೋಗಿದ್ವಿ. 500 ಬೇಕಾಗಲ್ಲ, ಏನು ಕೊಟ್ಟಿಲ್ಲ ನಮ್ಮ ಭಕ್ತರು ಒಬ್ಬೊಬ್ಬರು 1,000 ಆಗ ನಮ್ಮ ಭಕ್ತರು ಮಾಡ್ಕೊಂತಾರ ಏನ್ ಬೇಡ ಅನ್ನಪ್ಪಿ. ಅಮ್ಮವರು ಇದೇ ಧನಪ್ರಭಾವ ಇರಬಾರ್ದು ಸೇವೆಯ ಧನಪ್ರಭಾವ ಏನು ಬೇಕಾಗ್ತದೋ ಇವರು ಧರ್ಮದಿಂದ ನಡೆಸ್ಕೊಂಟ ಹೋಗ್ರಿ, ದೇವರೇ ನಡೆಸ್ತಾನಂತೆ. ಆ ಪ್ರಕಾರ ಹೆಂಗ ನಡೆಸ್ತಾ ಇದ್ದದೋ ನಾಳೆಗೆ ಪಗಾರ ಕೊಡಬೇಕಂತೆ ರೊಕ್ಕ ಎಲ್ಲ ನಂಗೆ ಆಗ್ತದ, ಮರಿ ಆ ಸಮಯ ಬಂದಾಗ ತಾನೇ ಜಮ ಆಗ್ತದ. ಇದೆಲ್ಲ ಅಮ್ಮವ್ರ ಪವಾಡ್ಗಳು ಮಕ್ಕಳವ ನಾನು ಈ ಅಮ್ಮವ್ರ ಸೇವಾ ನಮ್ದು ಇದು ಭಾರಿ ಇದು ಪುಣ್ಯ ಇರ್ಬೋದು ಇದು ಇದು ಸೇವಾ ಸಿಕ್ಕೇದ ಅದೆಲ್ಲ ಅಮ್ಮವ್ರಿಗೆ ಗೊತ್ತು. ನಾನು ಎಲ್ಲರೂ ಕೂಡ ನಮ್ಮ ಭಾವನೆ ಏನಂತೆ ಹಳ್ಳಿ ಪಳ್ಳಿ
ಅಲ್ಲಿ ಪಲ್ಲಿ ಭಕ್ತರೆಲ್ಲ ಅವರೆಲ್ಲ ಎಲ್ಲ ಸಾಥಿ ಕೊಡ್ತಾರೆ ಎಲ್ಲರೂ ಕೂಡ ಅಮ್ಮನ ತಿಳ್ಕೊಂಡು ಸೇವೆ ಮಾಡ್ಕೊಂಡು ಎಲ್ಲ ನಮ್ದಂಗ ಬೆಳೆಸ್ರಿ ಅಂತ ನಾವೆಲ್ಲ ಹೇಳ್ತಾ ಇದ್ದೀನಿ ಅದು ಒಂದು ಪಾಲನೆ ಮಾಡಿ ಅವರೆಲ್ಲ ಪುಣ್ಯ ಗಳಿಸ್ಕೊಂಡು ನಮ್ಮ ಎಲ್ಲರಿಗೆ ಎಲ್ಲರಿಗೆ ನಾವು ಪ್ರಾರ್ಥನೆ ವಹಿಸ್ತು ತಿರ್ತು ಮುಗಿಸ್ತೀವಿ ಓಂ ಸದ್ಗುರು ಮಹಾಯೋಗಿನಿ ರೂಪ ರಹಿತ ಹಿಂಸಾ ಯೋಗೀಶ್ವರ ವೀರ ಧನ್ಮಯ ಮಾತಾ ಕೀ ಜೈ